नमस्कार नोड़ता न्यूज 18 नानु स्मिता रंगनाथ वृत्ति कुटुंब समाज यावुदे रंग आदरू महिलेया पात्र अपरिमित तनगे एदरागो हत्तारु सवालुगळन्ना मेट्टी निंतु पुरुष प्रधान समाज दल्ली तान अन्कोंड गुरियन्ना मुट्टागा आ महिले महान अनिसिकोळ्ळुत्ताळे अंत अनेक महान महिळेयर मनसन्न ओरेगे हच्चो कार्यक्रमवे महान महिळे इवत्तिन नम्म महान महिळे कार्यक्रमद अतिथि आईआरएस अधिकारी वनश्री हुल्लण्णनवर मैडम नमस्कार कार्यक्रम के स्वागत वनश्री मैम निम्म जोते मातनाडोक मुंचे निम्म कीरु परिचयद ओंदु वीडियो इदे नोडोण वीडियो प्लीज ನಾವ್ ಅಂದುಕೊಂಡದ್ದು ಸಾಧಿಸಬೇಕು ಅಂದ್ರೆ ಫ್ರೀ ಮತ್ತು ಇಂಡಿಪೆಂಡೆಂಟ್ ಆಗಿದ್ರೆ ಮಾತ್ರ ಸಾಧ್ಯ ಮದುವೆ ಸಂಸಾರ ಅನ್ನೋ ಕಮಿಟ್ಮೆಂಟ್ ಎಲ್ಲಾ ನಮ್ಮ ಸಾಧನೆಯ ಹಾದಿಯ ಅಡಚಣೆಗಳು ಅನ್ನುವಂತ ಕಲ್ಪನೆಗಳಿಗೆ ತದ್ವಿರುದ್ಧವಾಗಿದೆ ನಮ್ಮ ಇವತ್ತಿನ ಮಹಾನ್ ಮಹಿಳೆ ವನಶ್ರೀ ಹುಲ್ಲಣ್ಣನವರ್ ಬದುಕಿನ ಹಾದಿ ललिता ओबळ नायक दंपतिय पुत्री वनश्री हुल्लण्णनवर डिग्री मुगियो मुन्नवे आदा मदुवे यूपीएससी बरीबेकु अन्नो कनसिगे अड्डी आगले इल्ला गंडा हेंडती नडुवे होंदाणिके ओंदिद्रे संसार साधनेगे शक्ति तुंबो इंधन आगबहुदु अन्नोदक्के इवरे साक्षि वनश्री अवर अत्ते मावा रुद्रप्प हनुमम्म बेंबल पति लिंगराजु प्रेरणे इवत्तु वनश्री अवरु सेंट्रल टैक्स डिपार्टमेंट नली जॉइंट कमिशनर आगी कार्य निर्वहिसोवरेगू तंदु निल्लिसिदे महिले तन्ना साधनिया गुरी तलुपी महान महिले अन्निसिकोल्लुवल्ली कुटुंबा सदस्यरा बेंबला एष्टु मुख्य अन्नो बग्गे वनश्री अवर पति हेळोदु हीगे निम्म मगुविगे स्त्रीयरन्न गौरविसोदर बग्गे नीवु ईगिंदलवे हेळिकोड्ता बरबेकु इदरिंद अवरु ಎಲ್ಲ ಸ್ತ್ರೀಯರನ್ನ ಗೌರವಿಸೋದ್ರ ಬಗ್ಗೆ ಕಲಿತಾರೆ ಹೆಂಡತಿಯನ್ನು ಕೂಡ ಗೌರವಿಸೋದ್ರ ಬಗ್ಗೆ ಕಲಿತಾರೆ ಇದರಿಂದ ಒಂದು ಒಳ್ಳೆ ಸಮಾಜ ಸೃಷ್ಟಿ ಆಗುತ್ತೆ ನಾನು ಎಲ್ಲರನ್ನೂ ಮನವಿ ಮಾಡಿದಷ್ಟೇ ನಿಮ್ಮ ಮನೆಯಲ್ಲಿ ಯಾರಾದರೂ ಇತರ ಸಾಧಕರು ಇದ್ದಾರೆ ಅಂತ ನಿಮಗೆ ಅನಿಸಿದ್ರೆ ಅವರಿಗೆ ಒಂದು ಚೂರು ಸಹಾಯ ಮಾಡಿ ಪ್ರೋತ್ಸಾಹ ಕೊಡಿ ಅವರ ಜೊತೆಗಿರಿ ಈ ನಂಬಿಕೆ ಅವರ ಮೇಲೆ ಇಡಿ ವಿಶ್ವಾಸ ಇಡಿ ಅವರು ಏನನ್ನಾದರೂ ಸಾಧಿಸುತ್ತಾರೆ ಮನಶ್ರೀ ಮೇಡಂ ಸಾಮಾನ್ಯವಾಗಿ ಪ್ರತಿಯೊಬ್ಬ ಸಕ್ಸೆಸ್ಫುಲ್ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅನ್ನೋದು ಕಾಮನ್ ಆಗಿ ಎಲ್ಲರೂ ಮಾತನಾಡೋ ಮಾತು ಬಟ್ ಒಬ್ಬ ಸಕ್ಸೆಸ್ಫುಲ್ ವನಶ್ರೀ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂತ ಕೇಳಪಟ್ಟೆ ನಿಜಾನ ನನ್ ಐಆರ್ಎಸ್ ಆಗೋಕ್ಕಿಂತ ಮುಂಚೆ ಈ ಎಕ್ಸಾಮ್ ಬರ್ದಿದ್ದು ಮದುವೆ ಆದ ನಂತರ ಈವನ್ ನನ್ ಡಿಗ್ರಿ ಕೂಡ ಆಗಿದ್ದು ಕೂಡ ಮದುವೆ ಆದ ನಂತರ ಓಕೆ ಎಸ್ ನೀವು ಹೇಳಿದ ನಿಜ ನನ್ ಸಕ್ಸೆಸ್ ಹಿಂದೆಗಡೆ ಒಬ್ಬ ಪುರುಷ ಇದ್ದಾರೆ ಅದು ನನ್ನ ಗಂಡ ಲಿಂಗರಾಜ್ ಓಕೆ ಸಾಮಾನ್ಯವಾಗಿ ಮದುವೆ ಅಂತ ಬಂದ ತಕ್ಷಣ ಇತ್ತೀಚೆಗೆ ಅದರ ಪರಿಕಲ್ಪನೆ ಕೆಲವು ಮಟ್ಟಕ್ಕೆ ಚೇಂಜ್ ಆಗ್ತಿರಬಹುದು ಬಟ್ ಸ್ಟಿಲ್ ಅದರಲ್ಲೂ ಹುಡುಗಿರ ಪಾಲಿಗೆ ಮದುವೆ ಅಂದ ತಕ್ಷಣ ಒಂದು ಗ್ಲಾಸ್ ಸೀಲಿಂಗ್ ಅನ್ನೋ ತರದಲ್ಲಿ ಮದುವೆ ಆಗಿಬಿಟ್ರೆ ಓದೋ ಕಷ್ಟ ಆಗುತ್ತೆ ಮದುವೆ ಆಗಿಬಿಟ್ರೆ ಸಾಧನೆ ಮಾಡೋ ಕಷ್ಟ ಆಗುತ್ತೆ ಈ ರೀತಿಯ ಕಲ್ಪನೆ ಇರುತ್ತಲ್ಲ ಏನು ಹೇಳ್ತೀರಿ ಅದರ ಬಗ್ಗೆ ಈ ರೀತಿ ಕಲ್ಪನೆ ಇರೋದು ನಮ್ಮ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ನಿಜ ಒಬ್ಬ ಮಗಳಾಗಿ ಇದ್ದಿದ್ದ ಕರ್ತವ್ಯಗಳು ಬೇರೆ ಆದ್ರೆ ಒಬ್ಬ ಹೆಂಡತಿಯಾಗಿ ಒಬ್ಬ ಸೊಸೆಯಾಗಿ ಅವಳು ಮಾಡುವಂತ ಕರ್ತವ್ಯಗಳು ಬೇರೆ ಆಗಿರುತ್ತೆ ನಾನು ತುಂಬಾ ಲಕ್ಕಿ ಆ ವಿಷಯದಲ್ಲಿ ಈ ಒಂದು ಸಿವಿಲ್ ಸರ್ವಿಸ್ ಮಾಡಬೇಕು ಅನ್ನೋದೇ ಏನು ಒಂದು ಕನಸು ಚಿಕ್ಕವಳು ಇದ್ದಾಗಿಂದನೇ ಅದೊಂದು ಕನಸು ಇತ್ತು ಇವತ್ತು ನಾವು ಏನೇ ಆಗಿದ್ರೂ ಕೂಡ ಈ ಇದಕ್ಕೆ ಎಲ್ಲೋ ಒಂದು ಟ್ರಿಗರ್ ಇರುತ್ತೆ ಇವಾಗ ನೀವೊಬ್ಬ ಜರ್ನಲಿಸ್ಟ್ ಆಗಿದ್ದೀರಾ ನೀವು ಜರ್ನಲಿಸ್ಟ್ ಇವತ್ತಾಗಿರೋದಕ್ಕೆ ಎಲ್ಲೋ ಒಂದು ನೀವು ಚಿಕ್ಕ ವಯಸ್ಸಲ್ಲೋ ಎಲ್ಲೋ ಒಂದು 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 ಟ್ರಿಗರ್ ಇರುತ್ತೆ ಅದೇ ಥರ ನಾನು ಇವತ್ತು ಸಿವಿಲ್ ಸರ್ವಿಸ್ ಸರ್ವೆಂಟ್ ಆಗಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಥವಾ ಇವತ್ತು ನಾನು ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೊಂದು ಸಣ್ಣ ಒಂದು ಟ್ರಿಗರ್ ಇರುತ್ತೆ ಈ ಒಂದು ಆಸೆ ಶುರುವಾಗಿದ್ದು ಒಂದು ಚಿಕ್ಕವಳಿದ್ದಾಗ ಯಾವಾಗಂದರೆ ನಾನು ನನ್ನ ತಂದೆ ಸರ್ಕಾರಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಚಿಕ್ಕ ಕೆಲಸದಲ್ಲಿ ಇದ್ದರು ಆವಾಗ ನಾವು ನಾಲ್ಕು ಜನ ಹೆಣ್ಮಕ್ಳು ಹಾಗಿರುವಾಗ ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇದ್ರು ನೀವೆಲ್ಲರೂ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋ ಒಂದು ಒಂದು ಇದು ಇತ್ತು ಆ ಟೈಮಲ್ಲಿ ಹುಟ್ಟಿದೊಂದು ಸಣ್ಣ ಆಸೆ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು ಅನ್ನೋದು ಈಗ ಒಂದು ಬೆಳೆ ಬೆಳಿಬೇಕು ಅಂತಂದರೆ ಕೇವಲ ಒಂದು ಬೀಜ ಅಥವಾ ಭೂಮಿ ಇದ್ದರೆ ಸಾಲದು ಬೀಜ ಭೂಮಿಲಿ ಬಿತ್ತಬೇಕು ಸರಿಯಾದ ಟೈಮಿಗೆ ಮಳೆ ಆಗಬೇಕು ಗೊಬ್ಬರ ಸಿಗಬೇಕು ಬಿತ್ತಬೇಕು ಬೆಳಿಬೇಕು ನಂತರ ಅದೊಂದು ಬೆಳೆ ಆಗಿಲ್ಲತ್ತೆ ಅದೇ ಥರ ಯಾವುದೇ ಒಂದು ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದಾಗ ಎಲ್ಲೋ ಒಂದು ಟ್ರಿಗರ್ ಇರುತ್ತೆ ಚಿಕ್ಕವಳಿದ್ದಾಗ ಈ ಒಂದು ಸಿವಿಲ್ ಸರ್ವೆಂಟ್ ಆಗಬೇಕು ಅನ್ನೋದು ಒಂದು ಆಸೆ ನಮ್ಮ ತಾಯಿ ಸಿವಿಲ್ ಸರ್ವೆಂಟ್ ಅಲ್ಲ ನೀವು ಕೆಲಸ ಆಗಿ ಕೆಲಸ ಮಾಡಿ ನೀವು ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದು ಒಂದು ಒಂದು ಸಣ್ಣ ಬೀಜ ಆ ನಂತರ ಸ್ಕೂಲಲ್ಲಿ ಇದ್ದಾಗ ನಮ್ಮ ಗುರುಗಳು ಅಥವಾ ಆದ ನಂತರ ಅದಾದ ನಂತರ ಕಾಲೇಜ್ ಟೈಮಲ್ಲಿ ಈ ಸಂದರ್ಭಗಳಲ್ಲಿ ಒಳ್ಳೆ ವಾತಾವರಣ ಸಿಕ್ಕಿದಾಗ ಒಂದು ಬೆಳೆ ಬರುತ್ತೆ ಅದೇ ಥರ ಇವತ್ತು ಆ ಎಲ್ಲ ಪರಿಣಾಮವಾಗಿ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಿಂಗೆ ಅಂದರೆ ನಾನು ಮದುವೆ ಆಗಿದ್ದು ಸುಮಾರು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದರೆ ನಾನು ಡಿಗ್ರಿ ಮಾಡ್ತಿರೋಕ್ಕಿಂತ ಮುಂಚೆನೇ
ಗೌರ್ಮೆಂಟ್ ಕೆಲಸ ಸಿಕ್ಬಿಡ್ತು ಅರೌಂಡ್ 20 ಇಯರ್ಸ್ ಅಷ್ಟೊತ್ತಿಗೆ ಕೆಲಸ ಸಿಕ್ಬಿಡ್ತು. ಸೊ ಡಿಗ್ರಿನೂ ಕಂಪ್ಲೀಟ್ ಆಗಿರಲಿಲ್ಲ. ಮದುವೆ ಆದ ನಂತರ ಏನಾಯಿತು, ಓದಬೇಕನ್ನೋ ಆಸೆ ಇತ್ತು, ಸಿವಿಲ್ ಸರ್ವೆಂಟ್ ಆಗಬೇಕನ್ನೋ ಆಸೆ ಇತ್ತು. ಬಟ್ ಇದನ್ನು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದಾಗ, ಎಸ್ ನಾವು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಂಥವರು, ಒಂದೇನೋ ಒಂದು ಇತ್ತು, ಏನು ರಿಸರ್ವೇಷನ್ಸ್ ಅನ್ನೋದಿತ್ತು, ಕೆಲಸ ಇದೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ, ಆದರೂ ಮತ್ತೆ ಯಾಕೆ ಇನ್ನೂ ಓದಬೇಕು, ಇನ್ನೂ ಯಾಕೆ ಸಿವಿಲ್ ಸರ್ವಿಸ್ ಮಾಡೋ ಆಸೆಯೊಳಗೆ, ಇಬ್ಬರು ಒಳ್ಳೆ ಸೆಟ್ಲ್ ಆಗಿದ್ದಿರಲ್ಲ ಸಾಕು ಅನ್ನೋ ಒಂದು ಭಾವನೆ ಇತ್ತು. ಅದೇನೋ ಒಂದು ಬರ್ನಿಂಗ್ ಡಿಸೈರ್ ಅಂತ ಹೇಳ್ತೀವಲ್ಲ, ಅದು ಅದು ಆಗ್ಬೇಕು, ಸಿವಿಲ್ ಸರ್ವೆಂಟ್ ಆಗ್ಬೇಕು ಅನ್ನೋದೊಂದು ಆಸೆ. ಫ್ಯೂಯಲ್ ಆಗಿದ್ದು ಹಸ್ಬೆಂಡ್ ಅಂತ ಹೇಳ್ತಾ ಇದ್ರಿ, ಆ ಮೂಮೆಂಟ್ ಅನ್ನ ಮತ್ತೆ ರಿಕಾಲ್ ಮಾಡ್ಬೋದಾ ಮೇಡಮ್? ಅಂದ್ರೆ ನೀವು ಆಸೆ ಅಂತ ನಿಮ್ಮ ಹಸ್ಬೆಂಡ್ ಹತ್ರ ಶೇರ್ ಮಾಡ್ತೀರಿ ಯು ಪಿ ಎಸ್ ಸಿ ಎಕ್ಸಾಮ್ ಬರಿಬೇಕು ಅಂತ ಹೇಳಿ, ಬಟ್ ಯು ಪಿ ಎಸ್ ಸಿ ಇಟ್ ಸೆಲ್ಫ್ ಇಸ್ ಅ ತಪಸ್ಸು, ಸುಮ್ಮನೆ ಹಿಂಗೆ ಯಾವುದೋ ಒಂದು ಎಕ್ಸಾಮಿಗೆ ಕೂತು ಓದದ್ವಪ್ಪ ಬರ್ದ್ವಿ ಪಾಸ್ ಆದ್ವಿ ಅನ್ನೋದಲ್ಲ, ಅದಕ್ಕೆ ಅದರದೇ ಆದ ಡೆಡಿಕೇಶನ್ ಬೇಕು. ಆ ಡೆಡಿಕೇಶನ್ಗೆ ಬಹಳಷ್ಟು ಕಾಂಪ್ರಮೈಸ್ಗಳನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ, ಬಹುಶಃ ನೀವು ಜೊತೆಗೆ ನಿಮ್ಮ ಯಜಮಾನರು ನಿಮ್ಮ ಇಡೀ ಕುಟುಂಬ ಕೂಡ. ಸೊ ಆ ಕಾಂಪ್ರಮೈಸ್ಗೆ ಇಡೀ ಕುಟುಂಬ ಸಿದ್ಧವಾಗಿದ್ದು ಹೇಗೆ, ನೀವು ಅದನ್ನು ಫೇಸ್ ಮಾಡಿದ್ದು ಹೇಗೆ, ಬ್ಯಾಲೆನ್ಸ್ ಮಾಡಿದ್ದು ಹೇಗೆ, ಯು ಪಿ ಎಸ್ ಸಿ ಗೆದ್ದದ್ದು ಹೇಗೆ, ಇದನ್ನು ವಿವರಿಸಬಹುದಾ? ನನ್ನ ಅತ್ತೆ ಮಾವ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡೋಕ್ಕೆ ಇಟ್ಟು ಆಲ್ಮೋಸ್ಟ್ 3 ಇಯರ್ಸ್ ನಾನು ಮುಂದೆ ಓದಬೇಕು ಅನ್ನೋದು. ಫಸ್ಟ್ ರೆಸಿಸ್ಟೆನ್ಸ್ ಎಲ್ಲ ಕಡೆಯೂ ಇತ್ತು, ಈವನ್ ನನ್ನ ತಂದೆ ತಾಯಿ ಅಥವಾ ನನ್ನ ಅತ್ತೆ ಮಾವ ಎಲ್ಲರೂ ಆರಾಮಿದ್ದೀರಾ, ಯಾಕೆ ಬೇಕು ನಿಮಗೆ ಅನ್ನೋದು. ಯಾಕಂದರೆ ಸಿವಿಲ್ ಸರ್ವಿಸ್ ನಾವು ನೋಡಿದ್ದೀವಿ ಸಮಾಜದಲ್ಲಿ ಎಷ್ಟೋ ಜನ ನಾಲ್ಕು ವರ್ಷ ಪ್ರಿಪ್ರೇಷನ್ ಮಾಡ್ತಾರೆ, ಬಟ್ ಆಗೋದಿಲ್ಲ. ಆ ಥರ ರೆಸಿಸ್ಟೆನ್ಸ್ ಇದ್ದದ್ದು ನಿಜ, ಬಟ್ ಕೊನೆಗೆ ಕನ್ವಿನ್ಸ್ ಮಾಡೋ ಅಷ್ಟೊತ್ತಿಗೆ 2009 ಅತ್ತೆ ಮಾವಂಗೆ ನಮ್ಮ ತಂದೆ ತಾಯಿಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿ, ಮಿಸ್ ನಾವು ಓದ್ಲಿಕ್ಕೆ ಹೋಗ್ತೀವಿ, ಒಂದು ಆಸೆ ಇದೆ, ಒಂದು ವೇಳೆ ಆಗಲಿಲ್ವಾ ಬಂದ್ಬಿಡ್ತೀವಿ ವಾಪಸ್ಸು. ಸೊ ಟ್ರೈ ಮಾಡಿದೆ, ಕೆಲಸದ ಜೊತೆಗೇನೆ ನಾನು ಓದಬೇಕು ಅಂತ ಹೇಳಿ, ನಾನು ಇದ್ದದ್ದು ಹುಬ್ಳಿಲಿ, ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಆವಾಗ ನಮ್ಮ ಒಬ್ಬರು ಫ್ರೆಂಡ್ ಇದ್ದರು ಶಿವಪ್ರಕಾಶ್ ಅಂತ ಹೇಳಿ, ಸೊ ಏನು ಮಾಡಿದ್ವಿ ಅಂತಂದರೆ ಒಂದು ಡಿಸಿಷನ್ ತಗೊಂಡ್ವಿ, ಏನು ಅಂತಂದರೆ ದೆಲ್ಲಿಗೆ ಹೋಗ್ಬಿಡೋಣ ಸ್ವಲ್ಪ ದಿವಸ ಅಂತ. ಆ ಟೈಮಲ್ಲಿ ಇನ್ನು ಬೆಂಗಳೂರಲ್ಲಿ ಅಷ್ಟೊಂದು ಕೋಚಿಂಗ್ ಸೆಂಟರ್ಸ್ ಇರಲಿಲ್ಲ, ಬಟ್ ನನಗೊಂದು ಏನೋ ಗೈಡೆನ್ಸ್ ಬೇಕಾಗಿತ್ತು, ಯಾಕಂದರೆ ರೆಗ್ಯುಲರ್ ಡಿಗ್ರಿನೂ ಮಾಡಿರಲಿಲ್ಲ, ಒಂದು ಸ್ಟ್ರಾಂಗ್ ಗೈಡೆನ್ಸ್ ಬೇಕಿತ್ತು. ಆ ಟೈಮಲ್ಲಿ ಬಡ್ಡಿ ಸರ್ ಹೇಳಿದ್ರು ಬಂದುಬಿಡಿ ಆಗಿದ್ರೆ ಬೆಂಗಳೂರಿಗೆ, ಇದಕ್ಕೆ ದೆಲ್ಲಿಗೆ ಬಂದುಬಿಡಿ ಅಂತಂತ ಹೇಳಿ ಹೋದ್ವಿ. ಬಟ್ ಆ ಟೈಮಲ್ಲಿ ಇದ್ದಿದ್ದು ನಮ್ಮ ಹತ್ರ 1 ಲಕ್ಷ ರೂಪಾಯಿ ಸೇವಿಂಗ್ಸ್ ಇದ್ದಿದ್ದು. ಓಕೆ, ಏನೋ ಒಂದು ಧೈರ್ಯದ ಮೇಲೆ ಹೋದ್ವಿ. ಅಂದ್ಕೊಂಡಿದ್ದ ನಾವು ಹೋಗ್ತಿರ್ಬೇಕಾದ್ರೆ 2009 ನೆನಪಿದೆ ನಮಗೆ, ಸ್ಟಡೀಸ್ ಕಂಟಿನ್ಯೂ ಮಾಡಬೇಕಾ ಅಥವಾ ಸೆಟ್ಲ್ ಆಗಿ ಮನೆ ಕಟ್ಕೊಂಡು ಆರಾಮಾಗಿ ಇದ್ಬಿಡೋದಾ ಅಂತ ಹೇಳಿ. ಸೆಕ್ಯೂರ್ ಇದೆ, ತಗೋಬೇಕಾ, ತಗೊಳ್ಳೋದಷ್ಟು ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ಹೆಂಗೆ ಇರೋ ಸೇವಿಂಗ್ಸ್ ಎಲ್ಲ ಹೋಗ್ಬಿಡತ್ತೆ ಅನ್ನೋ ಒಂದೇನೋ ಇದು. ಒಂದು ಫೈನ್ ಮಾರ್ನಿಂಗ್ ಮನೆ ಕಟ್ಟಿಸ್ಬೇಕು ಅಂತ ಹೋಗಿ ಮನೆ ನೋಡ್ಕೊಂಬಂದ್ವಿ. ಮನೆ ನೋಡ್ಕೊಂಬಂದ್ರೆ ಬರಬೇಕಾದ್ರೆ ಬೈಕ್ ಮೇಲೆ ಇಬ್ರು ಮಾತಾಡ್ಕೊಂಬಂದ್ವಿ, ಅಲ್ಲ ರೀ ಒಂದು ವರ್ಷ ಅಂದರೆ ಹೋದರೆ ಒಂದು ವರ್ಷ ಹೋಗುತ್ತೆ ನಮ್ಮ ಲೈಫಲ್ಲಿ, ಇಲ್ಲ ಅಂತಂದರೆ ದ ಲೈಫ್ ವಿಲ್ ಚೇಂಜ್, ನಾವು ಅಂದ್ಕೊಂಡಿರೋ ಆಸೆ ನಮ್ಮ ಆಸೆ ನೆರವೇರುತ್ತೆ, ಏನು ಮಾಡೋಣ ಅಂತ. ಸರಿ ಆಗಿದ್ರೆ ಹೊರಟು ಬಿಡೋಣ. ಸಿನ್ ಒನ್ ಮಾರ್ನಿಂಗ್ ವಿ ಫೈನ್ ಮಾರ್ನಿಂಗ್ ಡಿಸೈಡೆಡ್ ವಿದ್ ಇನ್ 2 ಡೇಸ್ ಸೆಟ್ ಮಾಡ್ಕೊಂಡು ದೆಲ್ಲಿ ಹೊರಟು ಬಿಟ್ವಿ. ಅದೊಂದು ಬೆಳಗ್ಗೆ ನಿಮ್ಮ ಇಡೀ ಲೈಫ್ ಅನ್ನು ಚೇಂಜ್ ಮಾಡಿದ ಬೆಳಗ್ಗೆ ಅದೊಂದು. ಸೊ ದೆಲ್ಲಿ ಹೋದ ನಂತರ ಒಂದು 8 ಮಂತ್ಸ್ ಇದ್ವಿ ಅಲ್ಲಿ, ಸ್ಟಡೀಸ್ ಮಾಡಿದ್ವಿ. ಆ ವರ್ಷ ನಂದು ಆಗ್ಲಿಲ್ಲ, ನಂದು ಆಗ್ಲಿಲ್ಲ, ಹಸ್ಬೆಂಡ್ದು ಆಗ್ಲಿಲ್ಲ. ವಾಪಸ್ ಬಂದ್ವಿ, ಬಂದಾಗ KPSC ಇದು ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ಹಸ್ಬೆಂಡ್ದು ಕ್ಲಿಯರ್ ಆಯಿತು, ನಂದು ಕ್ಲಿಯರ್ ಆಯಿತು. ಬಟ್ ಆ ಟೈಮಲ್ಲಿ ನಮಗಿದ್ದ ಫೈನಾನ್ಷಿಯಲ್ ಕಂಡೀಷನಲ್ಲಿ ಯಾರಾದರೂ ಒಬ್ರು ಜಾಬಿಗೆ ಹೋಗಬೇಕಾಗಿತ್ತು. ಸೊ ಇವತ್ತು ನಾನಿಲ್ಲಿ ಕುತ್ಕೊಳ್ದಿರೋದಕ್ಕೆ ಆ ಡಿಸಿಷನ್ ಕಾರಣ ಅನ್ಕೊಳ್ತೀನಿ. ನನ್ನ ಹಸ್ಬೆಂಡ್ ಹೇಳಿದ್ರು ನಾನು ಕೆಲಸ ಮಾಡ್ತೀನಿ, ನೀನು ಮುಂದುವರಿಸು ಅಂತ ಹೇಳ್ಬಿಟ್ಟು. ಈ ತ್ಯಾಗ ಅಥವಾ ಈ ಕಾಂಪ್ರಮೈಸ್ ಅನ್ನೋದಕ್ಕೆ ಸಾಮಾನ್ಯವಾಗಿ ಮಹಿಳೆಯರನ್ನೇ ನಾವು ಅಳತೆ ಅಂತ ಹೇಳಿ ಪರಿಗಣಿಸ್ತೀವಿ, ಬಟ್ ಇಲ್ಲಿ ಉಲ್ಟಾ ಆಯ್ತು. ನಿಮ್ಮ ಕೇಸಲ್ಲಿ ತ್ಯಾಗ ಅನ್ನೋದಕ್ಕೆ ನಿಮ್ಮ ಹಸ್ಬೆಂಡ್ ಮುಂದೆ ಬಂದರು, ಅವರು ಮತ್ತೆ ವಾಪಸ್ ಕೆಲಸಕ್ಕೆ ಹೋದ್ರು, ನಾನು ಕಂಟಿನ್ಯೂ ಮಾಡಿದೆ, KPSC ಕೂಡ ಆಯ್ತು. ಅದೇ ವರ್ಷ ನಂದು UPSC ಕೂಡ ಕ್ಲಿಯರ್ ಆಯ್ತು. ಸೊ KPSC ರಿಸಲ್ಟ್ UPSC ರಿಸಲ್ಟ್ ಎರಡು ಒಂದ್ಮೇಲೆ ಬಂದಿದ್ದು. KPSC ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೂರಿಸಂ ಅಂತ ಆಯ್ತು, UPSC ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಲಾಟ್ ಆಯ್ತು. 2012 ಬ್ಯಾಚ್ ಅಲಾಟೆಡ್ ಇಂಡಿಯನ್ ರೆವಿನ್ಯೂ ಸರ್ವಿಸ್. ಇತ್ತೀಚಿನ ದಿನಗಳಲ್ಲಿ ಪರಿಕಲ್ಪನೆ ಹೆಂಗೆ ಅಂತಂದ್ರೆ, ಈ ಗಂಡ ಹೆಂಡತಿ ಎಷ್ಟೇ ಲಿಬರಲ್ ಥಾಟ್ ಇದ್ರು ಕೂಡ, ಎಷ್ಟೇ ಮಾಡರ್ನ್ ಅನ್ನೋ ರೀತಿಯಲ್ಲಿ ಮನಸ್ಥಿತಿಗಳಿದ್ರೂ ಕೂಡ, ಹೆಂಡತಿಗಿಂತ ಗಂಡ ಕಡಿಮೆ ದುಡಿತಿದ್ರೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಬಂದ್ಬಿಡುತ್ತೆ ಗಂಡನಲ್ಲಿ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಸಿಕ್ಬಿಟ್ಟಿದೆ, ಲಿವಿಂಗ್ ಎಕ್ಸಾಂಪಲ್ಗಳು ಸಿಕ್ಬಿಟ್ಟಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವಳು ದುಡ್ ಮೇಲೆ ನಾನು ಬದುಕಬೇಕಾ, ಇವಳು ಹೇಳ್ದಂಗ್ ನಾನು ಕೇಳ್ಕೊಂಡು ಇರ್ಬೇಕಾಗುತ್ತೇನೋ, ಇವಳು ಅಧಿಕಾರ ಚಲಾಯಿಸಕ್ ಹೋಗ್ಬಿಡ್ತಾಳೇನೋ, ಈ ರೀತಿಯ ಇನ್ಸೆಕ್ಯೂರಿಟಿ ಕಾಡಿದ್ರು ಕಾಡಬಹುದು, ಅಸಹಜ ಅಲ್ಲ ಅದು ಗಂಡನಲ್ಲಿ. ಈ ಥರದ್ದು ಏನಾದರೂ ಇಶ್ಯೂಗಳಾಯ್ತಾ? ನೀವು UPSC ಕ್ಲಿಯರ್ ಮಾಡ್ಕೊಂಡ್ರಿ, IRS ಅಧಿಕಾರಿಯಾಗಿ ನಿಮಗೆ ಆ ಒಂದು ಜವಾಬ್ದಾರಿ ಸಿಕ್ತು, ಅಧಿಕಾರ ಸಿಕ್ತು, ನಿಮ್ಮ ಹಸ್ಬೆಂಡ್ನಲ್ಲಿ ಏನಾದರೂ ಈ ರೀತಿ ಮನಸ್ಥಿತಿ ಕಾಣ್ಲಿಕ್ಕೆ ಸಿಕ್ತಾ ಅಂತ ಹೇಳಿ? ಆ ಥರ ಭಾವನೆಗಳು ಸಿಗಲಿಲ್ಲ, ಬಟ್
ದ ಹೋಲ್ ಲೈಫ್ ಚೇಂಜ್ಡ್. ಅದಾದ ನಂತರ ಯು ಪಿ ಎಸ್ ಸಿ ಆದ ನಂತರ ಒಂದು ರಿಕಗ್ನಿಷನ್ ಸಿಕ್ತು ಸೊಸೈಟಿಲಿ, ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೆ, ಏನು ಮಾಡ್ತಾ ಇದ್ದೆ, ಆ ಥರ ಒಂದು ರಿಕಗ್ನಿಷನ್ ಸಿಗ್ತಾ ಹೋಯಿತು. ಬಟ್ ನನ್ನ ಮತ್ತು ಹಸ್ಬೆಂಡ್ ಮಧ್ಯ ಇದ್ದ ಏನು ಅಂಡರ್ಸ್ಟ್ಯಾಂಡಿಂಗ್, ಬಹುಶಃ ಅಂಡರ್ಸ್ಟ್ಯಾಂಡಿಂಗೇ ಅಂತ ಹೇಳಬೇಕು ಅದಕ್ಕೆ, ಆ ಅಂಡರ್ಸ್ಟ್ಯಾಂಡಿಂಗಿಂದ ನಮ್ಮಿಬ್ಬರ ಮಧ್ಯೆ ಏನು ಪ್ರಾಬ್ಲಮ್ಸ್ ಆಗಲಿಲ್ಲ. ಬಟ್ ಕೆಲವೊಂದು ಸಂದರ್ಭಗಳು ಬಂದಂಥ ಸಮಯಗಳು ಇದೆ, ಆ ಥರ ಇನ್ಸೆಕ್ಯೂರ್ ದ ರಿಲೇಟಿವ್ಸ್ ದ ಅದರ್ ಫ್ರೆಂಡ್ಸ್ ಅವರು ಆಯಿತು ನೀನು ಹೆಂಡತಿ ಇದಾದ್ಲು ಇನ್ಮೇಲೆ ಅನ್ನೋ ಭಾವನೆಗಳು ಬಂದಿದ್ದಿದೆ. ಬಟ್ ಅದಕ್ಕೆ ನನ್ನ ಹಸ್ಬೆಂಡ್ ಅವರು ದೊಡ್ಡ ಮನಸ್ಸು ಅನ್ಸುತ್ತೆ, ಅವರು ಯಾವತ್ತೂ ಅದಕ್ಕೆ ಇದನ್ನ ಕೊಡಲಿಲ್ಲ. ಇನ್ ಜನರಲ್ ಮೇಡಮ್, ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ ಈ ಥರದ ಒಂದು ಸಿಚುಯೇಷನ್ನಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ದುಡಿಯೋಕೆ ಹೋಗೋ ಹೆಣ್ಮಕ್ಳು ಅನುಭವಿಸಿರ್ತಾರೆ. ಅಂದರೆ ಈಗ ಯಾವುದೋ ಒಂದು ವಿಚಾರಕ್ಕೆ ರಜಾ ಹಾಕಬೇಕು ಅಂತ ಬಂದಾಗ ಫಸ್ಟ್ ನೀನು ರಜಾ ಹಾಕು, ಆಮೇಲೆ ನಾನು ನೋಡ್ತೀನಿ, ಬಿಕಾಸ್ ನಾನೊಬ್ಬ ಮನೆ ಯಜಮಾನ, ನಾನೊಬ್ಬ ಗಂಡಸು, ನನ್ನ ದುಡಿಮೆ ಅಥವಾ ನನ್ನ ಕೆಲಸ ಅದರ ವೇಟೇಜ್ ಹೆಚ್ಚು, ಈ ರೀತಿಯ ಪರಿಸ್ಥಿತಿ ಮನಸ್ಥಿತಿ ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ ಥರ ಪರಿಸ್ಥಿತಿ ಸೊಸೈಟಿಯಲ್ಲಿ ಇರೋದು ನಿಜ. ಅದು ನಾವು ಬೆಳೆದಂಥ ರೀತಿ ಇರ್ಬೋದು ಅಥವಾ ಸಮಾಜದಲ್ಲಿರುವಂತಹ ಕಟ್ಪಾಡುಗಳಿರ್ಬೋದು, ಆ ರೀತಿ ಹೆಣ್ಮಕ್ಳು ಥಿಂಕ್ ಮಾಡೋ ತರ ಮಾಡುತ್ತೆ ಅಥವಾ ಸಮಾಜ ಅದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಫಸ್ಟ್ ಗಂಡನ್ ಜಾಬ್ ಸೆಕ್ಯೂರ್ ಇರಬೇಕು, ನಂತರ ಹೆಂಡತಿದು ಅಂತ ಹೇಳಿ, ಆನಂತರ ಒಂದು ನಂಬಿಕೆ ಏನಿದೆ ಅಂತಂದ್ರೆ ಗಂಡ ಜಾಸ್ತಿ ದುಡಿಬೇಕು, ಹೆಂಡತಿ ಕಡಿಮೆ ದುಡಿಬೇಕು ಅಂತ ತಲೆ ತಲೆಮಾರುಗಳಿಂದ ಬಂದಿರುವಂತ ಒಂದು ನಂಬಿಕೆ ಅದು. ಆ ತರ ಇದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಿ ಸಮಾಜದಲ್ಲಿ ಹಲವಾರು ಈ ರೀತಿಯ ತಂದೆ ತಾಯಿ ಅತ್ತೆ ಮಾವ ಇಲ್ಲದೆ ಇದ್ರು ಕೂಡ, ಹಸ್ಬೆಂಡ್ ಇಲ್ಲದೆ ಇದ್ರು ಕೂಡ ಸಮಾಜದಲ್ಲಿರುವಂತಹ ವ್ಯಕ್ತಿ ಆ ತರ ಸಂದರ್ಭಗಳು ಬಂದಿದ್ದಂತದಿದೆ. ಬಟ್ ನನ್ನ ಹಸ್ಬೆಂಡ್, ನನ್ನ ಅತ್ತೆ ಮಾವ, ತಂದೆ ತಾಯಿ, ನನ್ನ ಕುಟುಂಬದವರು ಅವ್ರು ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ. ಯಾವತ್ತು ನನಗೆ ಆ ರೀತಿ ಅಂತ ಭಾವನೆ ಬರ್ದಿರೋ ಹಾಗೆ ಅವ್ರು ನೋಡ್ಕೊಂಡಿದ್ದಾರೆ, ಅದನ್ನ ನಾನು ಕಾಪಾಡ್ಕೊಂಡಿದ್ದೀನಿ, ಅದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ನಾನೇ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಈಕ್ವಾಲಿಟಿ ಅಂದ್ರೆ ಅರ್ಥ ಏನು ಕುಟುಂಬದಲ್ಲಿ? ಅಂದ್ರೆ ಗಂಡಂಗೆ ಏನೆಲ್ಲ ಕಂಫರ್ಟ್ ಇರುತ್ತೆ ಆ ಕಂಫರ್ಟ್ ಹೆಣ್ಮಕ್ಳಿಗೂ ಸಿಗ್ಬೇಕು ಅನ್ನೋದು ಅಷ್ಟು ಮಾತ್ರ ನಾ ಈಕ್ವಾಲಿಟಿ, ಅಥವಾ ಗಂಡಂಗ್ ಯಾವ್ಯಾವ ವಿಚಾರದಲ್ಲಿ ಸ್ವಾತಂತ್ರ್ಯ ಇರುತ್ತೆ ಆ ಎಲ್ಲಾ ವಿಚಾರಕ್ಕೆ ಹೆಂಡತಿ ಕೂಡ ಸ್ವಾತಂತ್ರ್ಯ ಇರಬೇಕು ಅನ್ನೋದ ಈಕ್ವಾಲಿಟಿ? ಏನ್ ಎಕ್ಸಾಕ್ಟ್ಲಿ ಸಂಸಾರದಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಹೆಣ್ಣು ಮಗಳಿಗೆ ಈಕ್ವಾಲಿಟಿ ಅಂದ್ರೆ ಏನು ಅಂತ ತಮ್ಮ ಪ್ರಕಾರ? ಈಕ್ವಾಲಿಟಿ ಅನ್ನೋದು ಎರಡು ಹಂತದಲ್ಲಿ ನಾವು ನೋಡ್ಬೋದು, ಒಂದು ಒಂದು ಕುಟುಂಬದಲ್ಲಿ ಅಥವಾ ಒಂದು ಸಮಾಜದಲ್ಲಿ. ನೀವು ನೋಡ್ಬೋದು ವರ್ಕ್ ವೈಸ್ ಅಂತ ಬಂದಾಗ ನಮ್ಮ ದೇಶದಲ್ಲಿ ರೀಸೆಂಟ್ ಇದ್ರ ಪ್ರಕಾರ ಓನ್ಲಿ 25% ಆಫ್ ದ ವರ್ಕ್ ಫೋರ್ಸ್ ಇಸ್ ಲೇಡೀಸ್, ಅದರ್ವೈಸ್ 75% ವರ್ಕ್ ಫೋರ್ಸ್ ಇಸ್ ಏನು ಮೆನ್ನೇ ಇದ್ದಾರೆ. ಅನಂತರ ಇನ್ನು ದ ರೆಪ್ರೆಸೆಂಟೇಟಿವ್ಸ್ ಇನ್ನು ಲೆಜಿಸ್ಲೇಟಿವ್ ಆಗ್ಬೋದು ಅಥವಾ ನಮ್ಮ ಬ್ಯೂರೋಕ್ರಸಿಯಲ್ಲಿ ಆಗಿರ್ಬೋದು, ಇಟ್ ಹಾಪ್ಸ್ ಅರೌಂಡ್ 12-14% ಇನ್ ಏನು ಪಾರ್ಲಿಮೆಂಟ್ ಆರ್ ಸಮ್ 21% ಇನ್ ಬ್ಯೂರೋಕ್ರಸಿ, ಅಷ್ಟೇ ಮಾತ್ರ ಮಹಿಳೆಯರು ಇರೋದು. ಬಟ್ ನಮ್ಮ ಪಾಪ್ಯುಲೇಷನ್ ಏನು 50% ಪಾಪ್ಯುಲೇಷನ್, ಸೊ ಅಷ್ಟಿರಬೇಕಾದ್ರೆ ವಿಮೆನ್ ಆರ್ ನಾಟ್ ರೆಪ್ರೆಸೆಂಟೆಡ್ ಇನ್ ಜಾಬ್ ಅಲ್ಲಿ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ದ ಸ್ಟೀರಿಯೋಟೈಪ್ಸ್ ಅಲ್ವಾ. ಈಗ ಹೆಣ್ಮಕ್ಳು ಕೆಲವೊಂದು ಕೆಲಸಗಳನ್ನ ಇದು ಹೆಣ್ಮಕ್ಳಿಗೆ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾವೆ, ದ ಸೊಸೈಟಿ ಡಿಸೈಡೆಡ್ ಹೆಣ್ಮಕ್ಳು ಅಂತಂದ್ರೆ ಟೀಚರ್ ಆಗ್ಬೇಕು ಇಲ್ಲ ಡಾಕ್ಟರ್ ಆಗ್ಬೇಕು, ನರ್ಸ್ ಆಗ್ಬೇಕು, ಆದಷ್ಟು 9-to-6 ಜಾಬ್ ಇರಬೇಕು, 7 ಗಂಟೆ ಒಳಗೆ ಮನೆಗೆ ಬರಬೇಕು. ದ ಸೊಸೈಟಿ ಯಾವ ತರ ಅಂತಂದ್ರೆ ನೀವು ಹೊರಗಡೆ ಜಾಬ್ ಮಾಡು ಬೇಡ ಅನ್ನಲ್ಲ, ಬಟ್ ಸಂಸಾರದಲ್ಲಿ ಏನು ಕಾಂಪ್ರಮೈಸ್ ಆಗಬಾರ್ದು. ಮಡದಿಯಾಗಿ ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡ್ಬೇಕು, ಅದ್ರ ಜೊತೆಗೆ ನೀನ್ ಮಾಡ್ಕೊಳ್ತೀನಿ ಅಂತಂದ್ರೆ ಓಕೆ. ಒಂದ್ ವೇಳೆ ಅದರಲ್ಲೂ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಶಿಲ್ ನಾಟ್ ಬಿ ಅ ಗುಡ್ ಮದರ್, ಶಿಲ್ ನಾಟ್ ಬಿ ಅ ಗುಡ್ ವೈಫ್, ನಾಟ್ ಬಿ ಅ ಗುಡ್ ಡಾಟರ್ ಇನ್ ಲಾ. ಇನ್ನು ತನ್ನ ಕರಿಯರ್ ನೋಡ್ಕೊಂಡ್ಲು ಅಥವಾ ನಿಮ್ಮ ಮನೇನ ನೆಗ್ಲೆಕ್ಟ್ ಮಾಡ್ತಾಳೆ ಅನ್ನೋ ಒಂದು ಒಂದು ಭಾವನೆ ಇರುತ್ತೆ. ಈ ಈಕ್ವಾಲಿಟಿ ಬರಬೇಕು ಅಂತಂದ್ರೆ ಫಸ್ಟು ಒಬ್ಬರಿಂದ ಅಲ್ಲ, ಸರ್ಕಾರದಿಂದ ಅಂತ ಮಾತ್ರ ಅಲ್ಲ, ಇಡೀ ದ ಸೊಸೈಟಿ ಆಸ್ ಅ ಸೊಸೈಟಿ ವಿ ನೀಡ್ ಟು ವರ್ಕ್ ಆನ್ ಇಟ್. ಮನೆ ಕೆಲಸ ಮಾಡೋದು ಹೊರಗಡೆ ಹೋಗಿ 8-10 ತಾಸು ಕೆಲಸ ಮಾಡಿ ಬರೋದಕ್ಕಿಂತ ಹೆಚ್ಚು ಸ್ಟ್ರೆನ್ಯೂಸ್ ಜಾಬ್ ಅನ್ನ ಮನೇಲಿ ಮಾಡ್ತಾ ಇರ್ತಾರೆ. ಬಟ್ ದೇರ್ ಇಸ್ ನೋ ರಿಕಗ್ನಿಷನ್ ಇನ್ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್. ಇವಾಗ ನೋಡಿ ಎಲ್ಲ ಎಕ್ಸಾಮ್ಸ್ ಅಲ್ಲೂ 10th ಅಲ್ಲಿ 12th ಅಲ್ಲಿ ಲೇಡೀಸ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಪರ್ಸೆಂಟೇಜ್ ಜಾಸ್ತಿ ಮಾಡಿರ್ತಾರೆ, ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಬಟ್ ಜಾಬ್ ಅಂತ ಬಂದಾಗ ಇಟ್ ರೆಡ್ಯೂಸ್ ಟು 25%. ಹಂಗಿರ್ಬೇಕು, ಎಲ್ಲಿ ಹೋಗ್ತಾ ಇದಾರೆ ಓದಿರೋ ಹುಡುಗಿರೆಲ್ಲ? ಮಹಿಳೆಯರಲ್ಲಿ ಬರಬೇಕು ಆ ಬ್ಯಾಲೆನ್ಸ್ ಅನ್ನು ಮಾಡುವಂಥದ್ದು. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಅರ್ನಿಂಗ್ ಮನಿ ಬರೀ ಇದಂತಲ್ಲ, ಇಟ್ಸ್ ಐಡೆಂಟಿಟಿ. ಆ ಐಡೆಂಟಿಟಿ ಬೆಳೆಯೋ ಮಕ್ಕಳು ಕೂಡ ನೋಡ್ತಾರೆ, ಇಂದ ಸಮಾಜದವರು ನೋಡ್ತಾರೆ, ನಿಮ್ಮ ಸಂಸಾರ ನಮ್ಮ ಸಂಸಾರದಲ್ಲಿ ಅದೊಂದು ಐಡೆಂಟಿಟಿ ನಿಮಗೆ ಬರುತ್ತೆ. ಇದು ಸೊಸೈಟಿ ಲೆವೆಲಲ್ಲಿ ಆಯಿತು. ಇನ್ನು ಮನೇಲಿ ಈಕ್ವಾಲಿಟಿ ಅಂತಂದ್ರೆ ಇಟ್ಸ್ ಅಬೌಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಫ್ಯಾಮಿಲಿ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರುವಂಥದ್ದು. ಇದು ಹೇಳ್ತಂದ್ರೆ ನಮ್ಮ ತಾಯಿ ನನ್ನ ಅತ್ತೆ ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಇನ್ ದ ಇದು. ನಮ್ಮ ಮಾವ ಅಥವಾ ನಮ್ಮ ತಂದೆ ಒಂದು ದಿವಸ ಇರಲಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅದೇ ನಮ್ಮ ತಾಯಿ ಅಥವಾ ನಮ್ಮ ಅತ್ತೆ ಇರಲಿಲ್ಲ ಅಂತಂದ್ರೆ
ಅದು ಇಟ್ಸ್ ವೆರಿ ಮಚ್ ವಿಸಿಬಲ್ ಮನೆಯಲ್ಲಿ ಮಹಿಳೆಯರ್ಲಿಲ್ಲ ಅಂತಂದ್ರೆ ಸಂಸಾರ ಅಥವಾ ಒಂದು ಕುಟುಂಬ ಅಂತ ಹೇಳಿ ಅದು ಪರಿಪೂರ್ಣ ಆಗ್ಬೇಕಂದ್ರೆ ಅಲ್ಲಿ ಒಬ್ಳು ಮಹಿಳೆ ಯಾವುದೇ ಪಾತ್ರ ತಾಯಿ ಆಗಿರ್ಬೋದು ಹೆಂಡತಿ ತಂಗಿ ಅಕ್ಕ ಯಾವುದೋ ಒಂದ್ ರೋಲ್ ಅಲ್ಲಿ ಅಲ್ಲೊಂದು ಮಹಿಳೆ ಇದ್ರೆ ಅದು ಪರಿಪೂರ್ಣ ಕುಟುಂಬ ಅನ್ನೋದು ಹೌಸ್ ಇದ್ದದನ್ನ ಹೋಮ್ ಮಾಡ್ಬೇಕು ಅಂದ್ರೆ ಅಲ್ಲಿ ಒಬ್ಳು ಮಹಿಳೆ ಇರ್ಬೇಕು ಅಂತ ಹೇಳಿ ಮಹಾನ್ ಮಹಿಳೆ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನ ನಂತರ ಬ್ರೇಕ್ ನ ನಂತರ ಮಹಾನ್ ಮಹಿಳೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈಗ ಹೆಣ್ಮಕ್ಳು ಅಂತ ಬಂದ ತಕ್ಷಣ ಅದರಲ್ಲೂ ದುಡಿಯೋ ಹೆಣ್ಮಕ್ಳು ಅಂತ ಬಂದ ತಕ್ಷಣ ಒಂದು ಈ ನೈತಿಕತೆಯ ಪರಮೋಚ್ಚ ಅಂತಸ್ನಲ್ಲಿ ಇಟ್ಟುಬಿಟ್ಟೆ ಆಕೆಯನ್ನು ಯಾವಾಗಲೂ ಜಡ್ಜ್ ಮಾಡೋದು ಅಂದ್ರೆ ಹೆಣ್ಮಗಳು ಆದ ತಕ್ಷಣ ತಪ್ಪು ಮಾಡಬಾರ್ದು ಹೆಣ್ಮಗ್ಳಾದ ತಕ್ಷಣ ತಗ್ಗಿ ಬಗ್ಗಿ ನಡಿಬೇಕು ಏನೇ ಸಾಧನೆ ಮಾಡ್ತಿದ್ರು ನಾವು ಮನುಷ್ಯರೇ ನಮಗೂ ಭಾವನೆಗಳು ಅಚಾನಕ್ ಆಗೋ ತಪ್ಪು ಪುರುಷ ಮಾಡಿದ್ರೆ ನೋಡೋದು ಒಂಥರ ಮಹಿಳೆ ಮಾಡಿದ್ರೆ ನೋಡೋದು ಒಂಥರ ಸೊ ಈ ನೈತಿಕತೆಯ ಪರಮೋಚ್ಚ ಅಂತಸ್ನಲ್ಲಿ ನೋಡೋದೇ ನಮ್ಗೊಂಥರ ಪ್ರೆಷರ್ ಜಾಸ್ತಿ ಮಾಡುತ್ತಾ ಅಂತ ಹೇಳಿ ನಮ್ ಸಮಾಜನೇ ಇರೋದು ಆ ತರ ಅನ್ಕೋತೀನಿ ಹೆಂಗಂತಂದ್ರೆ ಎಲ್ಲಾ ಸಂಸ್ಕೃತಿಯನ್ನ ಮುಂದೆ ಕೊಂಡೊಯ್ಯೋಳೆ ಮಹಿಳೆ ಅನ್ನೋ ಒಂದು ಭಾವನೆ ಇದೆ ಸಮಾಜದಲ್ಲಿ ಅದು ಒಂದ್ ರೀತಿಯ ಪ್ರೆಷರ್ ಅನ್ನ ಕ್ರಿಯೇಟ್ ಡೆಫಿನೆಟ್ಲಿ ಪರ್ಟಿಕ್ಯುಲರ್ಲಿ ಹೊರಗಡೆ ಕೆಲಸ ಮಾಡೋ ಮಹಿಳೆಯರಿಗೆ ಅದು ಒಂದು ಪ್ರೆಷರ್ ಕ್ರಿಯೇಟ್ ಮಾಡೇ ಮಾಡುತ್ತೆ ಒಂದು ಲೆವೆಲ್ ಅಲ್ಲಿ ಏನಂತಂದ್ರೆ ಮಹಿಳೆ ಆಗ್ಲಿ ಪುರುಷ ಆಗ್ಲಿ ಎಲ್ರು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ತಪ್ಪು ಗಂಡು ಮಾಡಿದ್ರು ಅಷ್ಟೇ ಹೆಣ್ಣು ಮಾಡಿದ್ರು ಅಷ್ಟೇ ತಪ್ಪು ತಪ್ಪೆ ಸರಿ ಸರಿನೇ ತಪ್ಪಿಗೆ ಯಾವತ್ತು ಜೆಂಡರ್ ಬಯಾಸ್ ಅಂತ ಏನೂ ಇಲ್ಲ ಅದು ಯಾರು ಮಾಡಿದ್ರು ತಪ್ಪೆ ಬಟ್ ನೋಡುವ ರೀತಿ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಹೆಣ್ಣಿನ ಮೇಲೆ ಆ ಜವಾಬ್ದಾರಿ ಜಾಸ್ತಿ ಇದೆ ಹೆಣ್ಮಕ್ಳು ಯಾವುದೇ ಕ್ಷೇತ್ರದಲ್ಲಿ ಇದ್ರು ಕೂಡ ಹಾವ ಭಾವದಿಂದ ಹಿಡಿದು ಅವರ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಎಲ್ಲವನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸೋ ಒಂದು ಪರ್ಟಿಕ್ಯುಲರ್ ವರ್ಗನೇ ಇದೆಯಾ ಅಂತ ಹೇಳಿ ನಕ್ಕದ್ರೆ ಇಷ್ಟು ಸೆಂಟಿಮೀಟರ್ ಜಾಸ್ತಿ ನಕ್ಕದ್ರೆ ಅಯ್ಯೋ ಇವಳೆ ಎಲ್ಲದಕ್ಕೂ ನಕ್ತಾಳೆ ಅಂತ ಹೇಳಿ ಲಿಪ್ಸ್ಟಿಕ್ ಒಂದ್ ಕೋಟ್ ಜಾಸ್ತಿ ಆದ್ರೆ ನೋಡಿದ್ಯಾ ಮೇಕಪ್ ಶೋಕಿ ಅನ್ನೋದು ಅಥವಾ ಹೆಣ್ಮಕ್ಳು ಸ್ವಲ್ಪ ಸಾಧನೆ ಮಾಡ್ತಾ ಇದ್ರೆ ಬಾಸ್ ಸಪೋರ್ಟ್ ಇರ್ಬೋದು ಬಿಡು ಇವಳೊಬ್ಳೆ ಏನ್ ಮಾಡಕ್ ಆಗ್ತಿತ್ತು ಈ ತರದ ಜಡ್ಜ್ಮೆಂಟ್ ಎಷ್ಟು ಎವಿಡೆಂಟ್ ಆಗಿದೆ ಸಮಾಜದಲ್ಲಿ ಅಂತ ಹೇಳಿ ಯಾವಾಗ ಒಬ್ಬ ಮನುಷ್ಯ ಅಥವಾ ಒಬ್ಬ ಮಹಿಳೆ ಒಳಗಿಂದ ಸ್ಟ್ರಾಂಗ್ ಆಗ್ತಾಳೆ ಇವೆಲ್ಲ ಜಾಸ್ತಿ ಮ್ಯಾಟರ್ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ ಡೆಫಿನೆಟ್ಲಿ ನಾವು ಸಮಾಜದಲ್ಲಿ ಬದುಕ್ತಾ ಇದೀವಿ ಇದನ್ನೆಲ್ಲ ಕೇರ್ ಮಾಡ್ಬೇಕಾಗತ್ತೆ ಬಟ್ ಒಳಗಿಂದ ನಾವು ಸ್ಟ್ರಾಂಗ್ ಆಗಿದ್ದಾಗ ನಿಮ್ದೇ ಒಂದ್ ಮಾತು ನಿಮ್ದೇ ಭಾಷಣದ ಒಂದ್ ಮಾತು ನೆನಪಾಗುತ್ತೆ ನನ್ಗೆ ಏನೇ ಸಾಧನೆ ಮಾಡ್ಬೇಕು ಅಂದ್ರೂ ಆಂತರಿಕವಾಗಿರುವ ಛಲ ಮುಖ್ಯ ಆಗತ್ತೆ ಅಂತ ಬಹುಶಃ ಇಲ್ಲಿಗೆ ಅದನ್ನ ಕಂಪೇರ್ ಮಾಡಬಹುದೇನೋ ಅಂತ ಹೇಳಿ ಖಂಡಿತವಾಗಿಯೂ ಅದು ಹೊರಗಡೆಯಿಂದ ಏನಿದ್ರು ಕೂಡ ಫೈನಲಿ ಒಳಗಡೆಯಿಂದ ನಾವೇನ್ ಬಿಕಾಸ್ ವಿ ಲಿವ್ 24 hours ವಿತ್ ಅವರ್ ಸೆಲ್ಸ್ ನಾವು ಹೇಗಿದ್ದೀವಿ ಅನ್ನೋದನ್ನ ಇಟ್ ಹೊರಗಡೆ ಅಥವಾ ಹೊರಗಡೆ ಇಂಟ್ರಾಕ್ಷನ್ ಎಷ್ಟೊತ್ತ ಇರೋದು ಎಷ್ಟು ತಾಸು ಇರುತ್ತೆ ಎಂಟು ಗಂಟೆ ಇರ್ಬೋದು ಹೊರಗಡೆ ಬೇರೆದವ್ರ ಜೊತೆಗೆ ನಾವು ಮಾತಾಡೋದು ಬಟ್ ಫೈನಲಿ ವಿ ಆರ್ ವಿತ್ ಅವರ್ ಸೆಲ್ಸ್ ನಾವು ಒಳಗಡೆಯಿಂದ ಹೌ ವಿ ಆರ್ ಫೀಲಿಂಗ್ ವೆದರ್ ಐ ಆಮ್ ಯು ನೋ ಹ್ಯಾಪಿ ವಿತ್ ಮೈ ಸೆಲ್ಫ್ ಎಸ್ ಅಂತ ಇದ್ದಾಗ ಎಸ್ ಜಸ್ಟ್ ಲಿವ್ ಇಲ್ಲ ಅಂತಂದಾಗ ವಿ ಶುಡ್ ಟ್ರೈ ಟು ರೀಚ್ ದಟ್ ಪೊಟೆನ್ಷಿಯಲ್ ಆಮ್ ಐ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್ ಅಂದ್ರೆ ಆಚೆ ಯಾರು ಏನ್ ಹೇಳ್ತಾರೆ ಆಚೆಯಿಂದ ನಮ್ ಬಗ್ಗೆ ಸಿಗ್ತಾ ಇರುವ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಗಿಂತ ನಮಗ್ ನಾವು ಕೊಟ್ಕೊಳ್ಳೋ ಸರ್ಟಿಫಿಕೇಟ್ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ ಹಂಗಂತ ನಾನು ಆಸ್ ಅ ಸಿವಿಲ್ ಸರ್ವೆಂಟ್ ಎಸ್ ಮೆನಿ ಪೀಪಲ್ ನಾಟ್ ಓನ್ಲಿ ಸಿವಿಲ್ ಸರ್ವೆಂಟ್ ಆಸ್ ಯು ಆರ್ ಇನ್ ಮೀಡಿಯಾ ಮೆನಿ ಪೀಪಲ್ ಗೋ ಅರೌಂಡ್ ದ ಸೊಸೈಟಿ ಅರೌಂಡ್ ಅಸ್ ಸತ್ಯನ ನಾವು ಜಾಸ್ತಿ ದಿವಸ ಮುಚ್ಚಿಡಕ್ಕಾಗಲ್ಲ ದ ಒರಿಜಿನಲ್ ಪರ್ಸನಾಲಿಟಿ ಕಮ್ಸ್ ಔಟ್ ಅಲ್ವಾ ನೀವು ಒಂದ್ ಬಾರಿ ಮಾತಾಡ್ಬಹುದು ಹತ್ತು ಬಾರಿ ಮಾತಾಡ್ಬಹುದು ಇಫ್ ದೇ ಜಸ್ಟ್ ನೆಗ್ಲೆಕ್ಟ್ ಅಂಡ್ ಡೂ ಯುವರ್ ವರ್ಕ್ ಹಂಗೆ ಆ ತರ ಇದ್ದಾಗ ಹತ್ತು ಬಾರಿ ಮಾತಾಡಿ 20 ಮಾತಾಡ ಅವರೇ ಸುಮ್ಮನಾಗ್ತಾರೆ ನೀ ನಾಟ್ ವರಿ ಅಬೌಟ್ ದಟ್ ತುಂಬಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಆಮೇಲೆ ಸಮಾಜ ಹೆಂಗಿದೆ ಅಂತಂದ್ರೆ ನೀವ್ ಏನ್ ಮಾಡಿದ್ರು ಒಂದ್ ಆಡ್ತಾರೆ ಓಕೆ ಒಳ್ಳೇದ್ ಮಾಡಿದ್ರು ಒಂದ್ ಮಾತಾಡ್ತಾರೆ ಕೆಟ್ಟದ್ ಮಾಡಿದ್ರು ಒಂದ್ ಮಾತಾಡ್ತಾರೆ ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ ಕೆಲಸ ನಾವು ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ ರಿಕಗ್ನೈಸ್ಡ್ ಅಂಡ್ ಬಿ ಜಸ್ಟ್ ಬಿ ಹ್ಯಾಪಿ ವಿತ್ ಯುವರ್ ವರ್ಕ್ ಅಂಡ್ ಯುವರ್ ಸೆಲ್ಫ್ ದಟ್ಸ್ ವಾಟ್ ಐ ಬಿಲೀವ್ ಈಗ ಒಬ್ಬ ಅಧಿಕಾರಿಯಾಗಿ ಒಬ್ಬ ಮೇಲ್ ಕೊಡೋ ಆದೇಶವನ್ನ ಪಾಲನೆ ಮಾಡೋದ್ರ ಎಡೆಗಿರೋ ಸಮರ್ಪಣೆಗೂ ಒಬ್ಬ ಮಹಿಳೆ ನಿಂತ್ಕೊಂಡು ಆರ್ಡರ್ ಮಾಡಿದಾಗ ಈ ಹೆಂಗಸ್ ಮಾತು ಏನ್ ಕೇಳೋದು ಈ ರೀತಿಯ ಪರಿಸ್ಥಿತಿ ನೀವೇನಾದ್ರೂ ಫೇಸ್ ಮಾಡಿದೀರಾ ಅಥವಾ ಈ ರೀತಿಯದ್ದು ಇನ್ನೂ ಇದೆ ಪುರುಷರಲ್ಲಿ ಸಬಾರ್ಡಿನೇಟ್ಸ್ ಅಲ್ಲಿ ಅನ್ನೋ ತರದಲ್ಲಿ ಏನಾದ್ರೂ ಅನ್ಸತ್ತಾ ನಿಮ್ಗೆ ಅಂತ ಹೇಳಿ ಈ ರೀತಿಯ ಮೆಂಟಾಲಿಟಿ ಸ್ವಲ್ಪ ಮಟ್ಟಿಗೆ ಇದೆ ನಾನು ಇದರಲ್ಲಿ ಬಹುಶಃ ನಾನು ಆ ತರ ಸಂದರ್ಭಗಳನ್ನ ನಾನು ಎದುರಿಸಿಲ್ಲ ಆ ತರ ಯಾವತ್ತು ಬಟ್ ನಾವು ಸ್ಟ್ರಾಂಗ್ ಇದ್ದಾಗ ನಮ್ಮ ವರ್ಕಲ್ಲಿ ನಾವು ಪರ್ಫೆಕ್ಟ್ ಆಗಿದ್ದಾಗ ಯಾರು ಅದ್ರ ಬಗ್ಗೆ ಕ್ವಶನ್ ಮಾಡಲ್ಲ ಅಂತ ಅನ್ಕೊಳ್ತೀನಿ ಹೌದು ಈ ತರ ಒಂದು ಇದೆ ಆಸ್ ಪರ್ ದ ಸರ್ವೆ ಹೇಳ್ತಾ ಇದ್ದಾರೆ ಮಹಿಳೆ ಬಾಸ್ ಇದ್ದಾಗ ದ ಸಬಾರ್ಡಿನೇಟ್ಸ್ ವಿಲ್ ಡಿಸ್ಒಬೇ ದ ಪರ್ಸೆಂಟೇಜ್ ಆಫ್ ಡಿಸ್ಒಬೇಯಿಂಗ್ ದ ಫೀಮೇಲ್ ಬಾಸ್ ಆರ್ ದರ್ ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಇದೆ ಆ ತರ ಅಂದ್ರೆ ಲೈಟ್ ಆಗಿ ತಗೊಳ್ಳೋದು ಏನು
ಆತರ ಒಂದು ಮೆಂಟಾಲಿಟಿ ಇದೆ ಬಟ್ ಖಂಡಿತವಾಗಿ ಆ ಒಂದು ಭಾವನೆ ಪುರುಷರಲ್ಲಿ ಬದಲಾಗ್ತಾ ಇದೆ ಒಂದು ಇಡೀ ಕುಟುಂಬವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗೋ ಮಹಿಳೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದಾಗ ಆ ಇಡೀ ಇಲಾಖೆಯ ಸುಧಾರಣೆಯ ದೃಷ್ಟಿಯಲ್ಲಿ ಇಲಾಖೆ ಮಾಡಬೇಕಾಗಿರೋ ಕೆಲಸ ಸರಿದಾರಿಯಲ್ಲಿ ಮಾಡೋ ನಿಟ್ಟಿನಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಹಾಗೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಮಹಿಳೆ ಇದ್ದ ಸಂದರ್ಭದಲ್ಲಿ ಅಂತ ಹೇಳಿ There are advantages as well as disadvantages. Okay. Naturally, nam evolutionary idralle ide. Mahile antandre a feminine touch irutte yavade ondu kelasadalli. Na nodiro prakara percentage wise nodidaga mahila subordinates matte purusha subordinates nodidaga yar mahileyaro they work well. I mean comparatively, I'm not saying purusharu kelsa madala antala. Comparatively, our dedication, our kelsa mado reethi is completely different. A feminine touch irutte, a care irutte, ino ondara a grace irutte a kelasadalli. Adanna nannu observe madidini. Ether a mahile boss idaga athwa when she leads a couple of people, team of people, tumba eno difference agala ankoltini, but a feminine touch kanditvagi irutte. Iga reservation bill tandu kanunatmakavagene opportunity create madbeku annodra anivaryate eshtide ant heli. Iga anivaryate ide antadaga samanate enod yaro kottu padkolloda athwa navage sampadane madoda ee riti prashnegalu idakke en heltiri? Idu kevala nam bharatadalli iruvanta problem alla, idi nam vishwadalle iruvanta ಬಂದಿದ್ದು ಬಿಕಾಸ್ ಈವನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ನೋಡಿದಾಗ ದ ಟೋಟಲ್ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇಸ್ ಓನ್ಲಿ 26% ಅಷ್ಟು ಮಾತ್ರ ಇದೆ ಸೊ ನಮ್ಮ ನಮ್ಮ ದೇಶದಲ್ಲಿ ನೋಡಿದಾಗ ಸೊಸೈಟಿ ವಿ ನೀಡ್ ಟು ಗ್ರೋ ಎಸ್ ರಿಸರ್ವೇಷನ್ ಇರುತ್ತೆ ಎಲ್ಲ ಕೊಡ್ಬೋದು ಸರ್ಕಾರ ಏನು ಮಾಡ್ಬೋದು ಮ್ಯಾಕ್ಸಿಮಮ್ ರಿಸರ್ವೇಷನ್ಸ್ ಕೊಡ್ಬೋದು ಕಾನೂನಾತ್ಮಕವಾಗಿ ಅವರು ಮಹಿಳೆಯರಿಗೆ ಸಮಾನ ಹಕ್ಕನ್ನು ಕೊಡ್ಬೋದು ಆದರೆ ಫೈನಲಿ ಆಸ್ ಅ ಸೊಸೈಟಿ ವಿ ನೀಡ್ ಟು ಕಮ್ ಔಟ್ ಆಫ್ ಇಟ್ ಆರ್ ವಿ ನೀಡ್ ಟು ವರ್ಕ್ ಆನ್ ಇಟ್ ಈಗ ನಮ್ಮ ಮನೇಲೆ ಬೇರೆ ನಾವು ಹೊರಗಡೆ ಸಮಾಜದಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಮನೇಲೆ ನಾವು ಆ ಈಕ್ವಾಲಿಟಿಯನ್ನು ನಾವು ತಂದರೆ ಮಗ ಮಗಳು ಎರಡು ಒಂದೇ ಅಂತ ತಿಳ್ಕೊಂಡ್ರೆ ಆ ಈಕ್ವಾಲಿಟಿ ಮನೆಯಿಂದನೇ ಸ್ಟಾರ್ಟ್ ಆಗಬೇಕು Yes, we need to grow as a society. ಈ ಪರಿಪೂರ್ಣ ಮಹಿಳೆ ಆಗಬೇಕು ಅನ್ನೋ ಆಸೆ ಎಲ್ಲಾ ಮಹಿಳೆಯಲ್ಲೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಹಾಗೆ ಆಕೆ ಸುತ್ತ ಇರುವ ಪುರುಷರು ಅದು ತಂದೆ ಆಗಿರ್ಬೋದು ಗಂಡ ಆಗಿರ್ಬೋದು ಮಗ ಆಗಿರ್ಬೋದು ಎಲ್ಲರೂ ಕೂಡ ಆಕೆ ನೋಡೋದ ಹಾಗೆ ಒಂದು ಕಂಪ್ಲೀಟ್ ವುಮೆನ್ ತರದಲ್ಲಿ ಆಕೆಯನ್ನ ನೋಡ್ಲಿಕ್ಕೆ ಅಪೇಕ್ಷೆ ಪಡ್ತಾರೆ ವನಶ್ರೀ ಅವರ ಪ್ರಕಾರ ಒಬ್ಬ ಪರಿಪೂರ್ಣ ಮಹಿಳೆ ಅಂದ್ರೆ ಹೇಗಿರಬೇಕು ಪರಿಪೂರ್ಣ ಮಹಿಳೆ ಈ ಪ್ರೆಷರ್ ನ ತಗೊಳ್ಳೋಂತ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ ವಿ ಆರ್ ಫಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಒಂದೇ ನಾನು ಯಾವಾಗಲೂ ಹೇಳೋದಿದೆ ಇದೊಂದೇ ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ವಿ ಆರ್ ಆಲ್ ಯುನಿಕ್ ಯಾ ನಿಮ್ಮ ಥರ ನಾನಾಗ್ಲಿಕ್ಕಾಗಲ್ಲ ನಮ್ಮ ಥರ ಅಥವಾ ಬೇರೆ ಯಾರ ಥರ ನಾನಾಗ್ಲಿಕ್ಕಾಗಲ್ಲ ಅಥವಾ ನೀವು ಬೇರೆ ಯಾರ ಥರನೂ ಆಗ್ಲಿಕ್ಕಾಗಲ್ಲ ವಿ ಆರ್ ಆಲ್ ಯುನಿಕ್ ಅದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ವಿ ಆರ್ ಆಲ್ ಯುನಿಕ್ ಸೊ ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಆರ್ ಯು ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಇಫ್ ಯಸ್ ಎಸ್ ಗೋ ಅಹೆಡ್ ಅಂಡ್ ಬಿಂದಾಸ್ ಆಗಿ ಆರಾಮಾಗಿ ಚೆನ್ನಾಗಿ ಖುಷಿಯಾಗಿರಿ ಇಲ್ಲ ಅಂತಾದರೆ ಯುನೋ ಸ್ಟ್ರೈವ್ ಟುವರ್ಡ್ಸ್ ಬೀಯಿಂಗ್ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ದಟ್ಸ್ ವಾಟ್ ಐ ಫಾಲೋ ನಥಿಂಗ್ ಲೈಕ್ ಪರ್ಫೆಕ್ಟ್ ವುಮೆನ್ ಅನ್ನೋ ತರ ಯಾವುದೂ ಇಲ್ಲ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ವಿ ಆರ್ ಆಲ್ ಯುನಿಕ್ ಈಗ ಅನೇಕ ಅಡಚಣೆಗಳು ಬಂದರೂ ಕೂಡ ಕಬ್ಬಿಣದ ಕಡಲೆ ಅಂತ ಪರಿಗಣಿಸುವ ಯು ಪಿ ಎಸ್ ಇನ್ನ ಕ್ಲಿಯರ್ ಮಾಡಬಹುದು ಅನ್ನೋದಕ್ಕೆ ಏನ್ ಹೇಳ್ತೀರಿ ಯಾವ ರೀತಿ ಇರಬೇಕು ಟಿಪ್ಸ್ ಅಂತ ಹೇಳಿ ಏನಾದ್ರೂ ಕೊಡೋದಾದ್ರೆ ಏನು ಅಂತಂದ್ರೆ ಯು ಪಿ ಎಸ್ ಸಿ ಪಾಸ್ ಆಗೋ ತನಕ ಒಂದ್ ರೀತಿಯ ಗುಣಗಳು ಬೇಕಾಗುತ್ತೆ ಪಾಸ್ ಆದ ನಂತರ ಸೊಸೈಟಿನ ಅಥವಾ ಡಿಪಾರ್ಟ್ಮೆಂಟ್ ನಡೆಸುವಂತ ಗುಣಗಳು ಸ್ವಲ್ಪ ಬೇರೆ ಬೇಕಾಗುತ್ತೆ ಆ ಯು ಪಿ ಎಸ್ ಸಿ ಪಾಸ್ ಆಗೋ ತನಕ ಏನ್ ಬೇಕು ಅಂತಂದ್ರೆ ಓದ್ಬೇಕು ಏನು ಡೆಡಿಕೇಶನ್ ಬೇಕು ಹಾರ್ಡ್ ವರ್ಕ್ ಬೇಕು ಸ್ಮಾರ್ಟ್ ವರ್ಕ್ ಬೇಕು ಬರ್ನಿಂಗ್ ಡಿಸೈರ್ ಇರಬೇಕು ಯಾಕಂದ್ರೆ ಯು ಪಿ ಎಸ್ ಸಿ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಸ್ ಇನ್ ದ ವರ್ಲ್ಡ್ ಸೊ ಅದನ್ನ ಪಾಸ್ ಮಾಡಲಿಕ್ಕೆ ಆ ರೀತಿ ಡೆಡಿಕೇಶನ್ ಇದ್ದಾಗ ಮಾತ್ರ ಆ ರೀತಿ ಆ ಎಕ್ಸಾಮ್ನ ಪಾಸ್ ಆಗ್ಲಿಕ್ಕೆ ಆಗುತ್ತೆ ಬಿಕಾಸ್ ಪ್ರತಿ ವರ್ಷ 10 ಲಕ್ಷ 15 ಲಕ್ಷ ಕ್ಯಾಂಡಿಡೇಟ್ಸ್ ಕೂತ್ಕೊಳ್ತಾರೆ ಫೈನಲಿ ಲಿಸ್ಟಲ್ಲಿ ಇರೋದು 800-900 ಪೀಪಲ್ ದಟ್ಟು ಈಗ ಬರ್ತಾ ಬರ್ತಾ ಡಿಗ್ರೀಸ್ ಕಮ್ಮಿ ಆಗ್ತಾ ಇದೆ ಅದು ಆದ ನಂತರ ಯಾವಾಗ ನಾವು ಫೀಲ್ಡಿಗೆ ಬರ್ತೀವೋ ಆವಾಗ ವಿ ನೀಡ್ ಟು ಹ್ಯಾವ್ ಪೊಸೆಸ್ ಫ್ಯೂ ಕೈಂಡ್ ಆಫ್ ಏನು ಆ ಗುಣಗಳು ಬೇಕಾಗ್ತದೆ ನಮಗೆ ಎಸ್ ವಿ ಶುಡ್ ಬಿ ಅ ಲೀಡರ್ ಟು ಲೀಡ್ ಅ ಟೀಮ್ ಆಫ್ ಪೀಪಲ್ ಆ್ಯಂಡ್ ಏನೋ ಕ್ವಿಕ್ ಡಿಸಿಷನ್ಸ್ ಬೇಕಾಗತ್ತೆ ಆ್ಯಂಡ್ ಇಟ್ಸ್ ಆಲ್ವೇಸ್ ಎಕ್ಸ್ಪೆಕ್ಟೆಡ್ ರೈಟ್ ಡಿಸಿಷನ್ಸ್ ಆಗಬೇಕಾಗತ್ತೆ ಸೊ ಈ ರೀತಿಯ ಅನಾಲಿಟಿಕಲ್ ಮೈಂಡ್ ಬೇಕಾಗತ್ತೆ ಈಗ ನಾನು ಮಾಡ್ಬೋದಾದ್ರೆ ಯು ಪಿ ಎಸ್ ಸಿ ಪಾಸ್ ಮಾಡ್ಬೋದಾದ್ರೆ ಯಾಕಂದ್ರೆ ನಾನು ತುಂಬ ಹಳ್ಳಿಯಿಂದ ಬಂದಿರೋ ನನ್ನ ಎಜುಕೇಶನ್ ಆಲ್ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಹಳ್ಳಿಯಲ್ಲೇ ಓದಿದ್ದು ಹಂಗಿರ್ಬೇಕಾದ್ರೆ ನಾನು ಮಾಡ್ಬೋದು ಆದರೆ ಯಾರು ಬೇಕಾದರೂ ಮಾಡ್ಬೋದು ಓನ್ಲಿ ಏನು ಅಂತಂದರೆ ತಂದೆ ತಾಯಿ ಅತ್ತೆ ಮಾವ ಸಪೋರ್ಟ್ ಬೇಕಾಗುತ್ತೆ ಅಂಡ್ ಅದನ್ನ ನಾವು ಕನ್ವಿನ್ಸ್ ಮಾಡಬೇಕಾಗತ್ತೆ ಎಷ್ಟು ಹೌ ಸೀರಿಯಸ್ ಯು ಆರ್ ಅನ್ನೋದನ್ನ
ನನ್ನಿಂದ ಆಗುತ್ತೆ ಅಂತಂದ್ರೆ ಯಾರು ಬೇಕಾದರೂ ಮಾಡಬಹುದು ಓನ್ಲಿ ಥಿಂಗ್ ಇಸ್ ಆ ಬರ್ನಿಂಗ್ ಡಿಸೈರ್ ಇರಬೇಕು ಅಷ್ಟೇ ಆ ಡಿಸೈರ್ ನಿಮ್ಮಲ್ಲಿ ಇದೆ ಅಂತ ಅಂದದಕ್ಕೇನೆ ನಿಮ್ಮನ್ನ ಮಹಾನ್ ಮಹಿಳೆ ಅಂತ ಕರೆದು ಇಲ್ಲಿ ಮಾತನಾಡ್ತಿರೋದು ಈ ಕಾರ್ಯಕ್ರಮ ನೋಡ್ತಿರೋ ಅನೇಕ ಮಹಿಳೆಯರಿಗೆ ನೀವು ಮಾದರಿ ಆಗ್ತೀರಾ ಅನ್ನೋ ವಿಶ್ವಾಸ ನನಗಂತೂ ಇದೆ ನಿಮ್ಮ ಮಾತುಗಳು ಅವರಿಗೆ ಪ್ರೇರಣೆ ಆಗಲಿ ಅಂತ ಆಶಿಸ್ತೀನಿ ಹಾಗೆ ನಿಮಗೂ ಕೂಡ ನಿಮ್ಮ ವೃತ್ತಿ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ನೀವೇನೆಲ್ಲ ಅನ್ಕೊಂಡಿದ್ದೀರಿ ಎಲ್ಲ ಕೂಡ ಆಗಲಿ ಅಂತ ಆಶಿಸ್ತಾ ಧನ್ಯವಾದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ವನಶ್ರೀ ಮೇಡಮ್ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ಮಹಾನ್ ಮಹಿಳೆ ಕಾರ್ಯಕ್ರಮ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು